ಅಣ್ಣ ತಂಗಿಯ ಅನುಬಂಧ. ಒಂದೂರಲ್ಲಿ ಹೆನ್ರಿ ಅಂತ ಒಂದು ಹುಡುಗ ಇದ್ದ. ಅವನಿಗೆ 18 ವಯಸ್ಸು. ಅವನಿಗೆ 13 ವಯಸ್ಸಲ್ಲಿ ಒಂದ್ ತಂಗಿ ಇದ್ಲು. ಅವಳ ಹೆಸರು ಮೈರಾ. ಮೈರಾ ತುಂಬಾ ನಾಟಿ, ಯಾವಾಗ್ಲೂ ಚಲಾಕಿಯಾಗಿರ್ತಿದ್ಲು, ಯಾವಾಗ್ಲೂ ತುಂಬಾ ಮಜವಾಗಿರ್ತಿದ್ಲು. ಹೆನ್ರಿ ಚಿಕ್ಕವಾಗ್ಲೇ ಅವ್ರ ಅಪ್ಪ ಅಮ್ಮ ತೀರ್ಕೋತಾರೆ. ಹಾಗಿಂದ ಹೆನ್ರಿ ಮೈರಾನ ನೋಡ್ಕೋತಿದ್ದ. ಅವರಿಬ್ರು ಒಬ್ರಿಗೊಬ್ರಿಗೆ ಸಹಾಯವಾಗಿರ್ತಿದ್ರು. ಅವರು ಬಡವರಾದ್ರೂ ಪರವಾಗಿಲ್ಲ, ಇರೋದ್ರಲ್ಲಿ ಸಂತೋಷವಾಗಿದ್ರು. ಹೆನ್ರಿ ಮನೆ ಮನೆಗೆ ಹೋಗಿ ನ್ಯೂಸ್ ಪೇಪರ್ಸ್ ಹಾಕ್ತಾ, ಹಂಗೆ ಡೆಲಿವರೀಸ್ ಮಾಡ್ತಾ, ಅರ್ನ್ ಮಾಡ್ತಾ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಅವನು ಓದ್ತಾ ಮೈರಾ ನೋಡ್ಕೋತಿದ್ದ. ಒಂದಿನ ಡೆಲಿವರಿಗೆ ಹೋಗ್ತಾ ಅವ್ರ ತಂಗಿನೂ ಕರ್ಕೊಂಡು ಹೋಗ್ತಾನೆ. ಪಾರ್ಸೆಲ್ ತಗೊಂಡ್ಮೇಲೆ ತಂಗಿ ಮೈರಾ ಅಣ್ಣ ಹತ್ರ ಹಿಂಗ್ ಹೇಳ್ತಾಳೆ, ಅಣ್ಣ ನೀನು ಎಷ್ಟೊತ್ತರಲ್ಲಿ ಈ ಪಾರ್ಸೆಲ್ನ ಅಲ್ಲಿ ತಗೊಂಡ್ ಹೋಗ್ತೀಯ? ನೀನೇ ಹೇಳು, ಎಷ್ಟೊತ್ತಿಗೆ ಡೆಲಿವರಿ ಮಾಡ್ಬೇಕು? ನಾರ್ಮಲ್ ಆಗಾದ್ರೆ ಅದನ್ ಕೊಡಕ್ಕೆ 10 ನಿಮಿಷ ಆಗತ್ತೆ. 10 ನಿಮಿಷದಲ್ಲಿ ಅದನ್ ಕೊಟ್ಬಿಟ್ ಬರಕ್ಕಾಗತ್ತಾ? ಹಂಗಂತಂತಾಳೆ. ಅದನ್ ಕೇಳಿದ್ ಹೆನ್ರಿ ಸರಿ ಅಂತ ತಲೆ ಅಲ್ಲಾಡಿಸಿ ಬೇಗ ಓಡೋಡಿ ಹೋಗಿ ಡೆಲಿವರಿ ಮಾಡಿ ಮೈರಾ ಹತ್ರ ಬರ್ತಾನೆ. ಆಮೇಲೆ ಅದನ್ ನೋಡಿದ್ ಮೈರಾ, ಏ ಅಣ್ಣ ನೀನ್ ಸೂಪರ್, ನಮ್ ಅಣ್ಣ ಸೂಪರ್ ಹೀರೋ ಹಂಗಂತ ಹೋಗಿಳ್ತಾಳೆ. ಹಂಗೆ ಅವರಿಬ್ರು ಯಾವಾಗ್ಲೂ ಸಂತೋಷವಾಗಿರ್ತಿದ್ರು. ಮೈರಾ ಆನಂದಕ್ಕೋಸ್ಕರ ಹೆನ್ರಿ ಯಾವಾಗ್ಲೂ ಡೆಲಿವರಿ ಬೇಗ ಮಾಡಿ ಮನೆಗೆ ಬರ್ತಿದ್ದ. ಹಂಗೆ ಅವರಿಬ್ರು ಎಷ್ಟೋ ಸಂತೋಷದಿಂದ ಕಳಿತಿದ್ರು. ಒಂದಿನ ಮೈರಾ ಮೂಗಿಂದ ರಕ್ತ ಬಂದಿದ್ ನೋಡಿ ಹೆನ್ರಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಡಾಕ್ಟರ್ಸ್ ಅವಳನ್ನ ಪರೀಕ್ಷೆ ಮಾಡಿ ಅವಳಿಗೆ ನಾಸ್ಟ್ರಲ್ ಟ್ಯೂಮರ್ ಇದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಡಾಕ್ಟರ್ ಹೆನ್ರಿ ಹತ್ರ, ನೋಡು ಹೆನ್ರಿ, ನಿನ್ ತಂಗಿಗೆ ನಾಸ್ಟ್ರಲ್ ಟ್ಯೂಮರ್ ಇದೆ, ಆದ್ರೆ ಭಯ ಪಡೋ ವಿಷಯ ಏನಿಲ್ಲ. ಯಾಕಂದ್ರೆ ಫಸ್ಟ್ ಸ್ಟೇಜ್, ಈಗಲೇ ಟ್ರೀಟ್ಮೆಂಟ್ ಮಾಡಿದ್ರೆ ಪೂರ್ತಿಯಾಗಿ ಅದನ್ನ ತೊಲಗಿಸ್ಬೋದು, ಆದ್ರೆ ಅದಕ್ಕೆ 10 ಲಕ್ಷ ಖರ್ಚಾಗುತ್ತೆ ಹಂಗಂತ ಹೇಳ್ತಾರೆ. ಅದನ್ ಕೇಳಿದ ಹೆನ್ರಿಗೆ ಏನ್ ಮಾಡ್ಬೇಕು ಅರ್ಥ ಆಗಿಲ್ಲ. ಹಾಸ್ಪಿಟಲ್ ಇಂದ ಆಚೆ ಬರ್ತಾನೆ. ಯಾರನ್ನಾದ್ರೂ ಸಾಲ ಕೇಳನ ಅಂದ್ರೆ ಅವನು ಗೊತ್ತಿರೋರಲ್ಲಿ ಶ್ರೀಮಂತರು ಯಾರೂ ಇಲ್ಲ. ಹಂಗೆ ಏನ್ ಮಾಡ್ಬೇಕು ಅರ್ಥ ಆಗದೆ ಅಳ್ತಾ ರೋಡ್ ಮೇಲೆ ಕುತ್ಕೋತಾನೆ. ಅಳ್ತಾ ಆಕಾಶದ ಕಡೆ ನೋಡ್ತಾ, ಅಮ್ಮ ಅಪ್ಪ ನೀವು ಹೋಗ್ತಾ ಹೋಗ್ತಾ ಮೈರಾ ಬಾಧ್ಯತೆ ನನಗ್ ಕೊಟ್ರಿ, ಆದ್ರೆ ನನ್ ಕೈಯಲ್ಲಿ ಅವಳನ್ನ ಚೆನ್ನಾಗ್ ನೋಡ್ಕೊಳಕ್ ಆಗ್ತಿಲ್ಲ. ನಂತರ ಬಡ ಅಣ್ಣನ್ಗೆ ತಂಗಿಯಾಗುಟ್ಟಿದ್ದಕ್ಕೆ ಹಾಸ್ಪಿಟಲ್ ಅಲ್ಲಿ ಕಷ್ಟ ಪಡ್ತಿದ್ದಾಳೆ, ಏನ್ ಮಾಡ್ಬೇಕು ಅರ್ಥ ಆಗ್ತಿಲ್ಲ ಹಂಗಂತ ಹಳ್ತಿರ್ತಾನೆ. ಅದೇ ಸಮಯಕ್ಕೆ ಅವನ ಹತ್ರ ಒಂದ್ ಪಾಂಪ್ಲೆಟ್ ಪೇಪರ್ ಹಾರ್ಕೊಂಡ್ ಬರುತ್ತೆ. ಆ ಪಾಂಪ್ಲೆಟ್ ಅಲ್ಲಿ 500 ಮೀಟರ್ ರನ್ನಿಂಗ್ ರೇಸ್ ಬಗ್ಗೆ ಇದೆ. ಆ ಪೋಟಿಯಲ್ಲಿ ಗೆದ್ದವ್ರಿಗೆ 10 ಲಕ್ಷ ಪ್ರೈಸ್ ಮನಿ. ಅದನ್ ನೋಡಿದ ಹೆನ್ರಿಗೆ ಮತ್ತೆ ಅವ್ರ ತಂಗಿನ ಕಾಪಾಡ್ಕೋಬಹುದು ಅನ್ನೋ ಧೈರ್ಯ ಬರುತ್ತೆ. ಆಕಾಶದ ಕಡೆ ನೋಡ್ತಾ, ನನ್ ತಂಗಿನ ಬದ್ಸ್ಕೊಳಕ್ಕೆ ಇನ್ನೊಂದ್ ಚಾನ್ಸ್ ಕೊಟ್ರ ಡ್ಯಾಡ್, ಇಷ್ಟು ದಿನ ಅವಳ ಆನಂದಕ್ಕೋಸ್ಕರ ಓಡ್ತಿದ್ದೆ, ಈಗ ಅವಳನ್ನ ಉಳ್ಸ್ಕೊಳಕ್ಕೋಸ್ಕರ ಓಡ್ತೀನಿ ಹಂಗಂತ ಮನ್ಸಲ್ ಅನ್ಕೊಂಡು ತಕ್ಷಣ ಆ ರೇಸ್ಗೆ ಅವನ ಹೆಸರನ್ನ ನಮೋದಿ ಮಾಡ್ಕೊಳ್ಳೋದಕ್ಕಾಗಿ ಹೋಗ್ತಾನೆ. ಅಲ್ಲಿ ಒಬ್ಬ ವಾಚ್ಮನ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲಾರ ಹೆಸರು ಬರ್ಕೋತಾ ಇರ್ತಾರೆ. ಆಗ ಹೆನ್ರಿ ಅವ್ರ ಹತ್ರ ಹೋಗಿ, ಸರ್ ನಾನು ಈ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ಪ್ಲೀಸ್ ನನ್ನ ಹೆಸರು ಬರ್ಕೊಳ್ಳಿ ಸರ್ ಹಂಗಂತ ಕೇಳ್ತಾನೆ. ಅದಕ್ಕೆ ಆ ವಾಚ್ಮನ್, ಬರ್ಕೋತೀನಿ, ಆದ್ರೆ ನಿನ್ನ ಹತ್ರ ಸ್ಪೋರ್ಟ್ ಶೂ ಇದೆಯಾ? ಇಲ್ಲ ಸರ್. ಇಲ್ಲ ಅಂದ್ರೆ ಹೆಂಗಪ್ಪ, ಸ್ಪೋರ್ಟ್ ಶೂ ಕಂಪಲ್ಸರಿ. ಇಲ್ಲ ಸರ್, ರೇಸ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ನಾನು ಸ್ಪೋರ್ಟ್ ಶೂಸ್ ತರ್ತೀನಿ, ನನ್ನ ಹೆಸರು ಬರ್ಕೊಳ್ಳಿ ಪ್ಲೀಸ್ ಹಂಗಂತ ರಿಕ್ವೆಸ್ಟ್ ಮಾಡ್ತಾನೆ. ಅದನ್ ಕೇಳಿದ ವಾಚ್ಮನ್, ನಿನ್ನ ನೋಡ್ತಿದ್ರೆ ಒಳ್ಳೆ ಹುಡುಗ ತರ ಕಾಣಿಸ್ತಿದ್ಯಾ, ಸರಿ ನಿನ್ನ ಹೆಸರು ಬರಿತಿದ್ದೀನಿ, ನಾಳೆ ರೇಸ್ಗೆ ಸ್ಪೋರ್ಟ್ ಶೂ ಇಲ್ದೆ ಬರ್ಬೇಡ ಆಯ್ತಾ ಹಂಗಂತ ಹೇಳಿ ಹೆನ್ರಿ ಹೆಸರು ಬರ್ಕೋತಾನೆ. ಆಮೇಲೆ ಹೆನ್ರಿ ಅವ್ರಿಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೋಗ್ತಾರೆ. ಇದೆಲ್ಲ ಪಕ್ಕದಲ್ಲಿರುವ 3 ಹುಡುಗರು ಕೇಳ್ತಿರ್ತಾರೆ. ಅದ್ರಲ್ಲೊಬ್ಬ, ಲೋ ಇವನೇ ಅಲ್ವಾ ಡೆಲಿವರಿ ಬಾಯ್, ಇವನೇನಾದ್ರೂ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರೈಸ್ ಮನಿ ಇವನ್ಗೆ, ಹೆಂಗಾದ್ರೂ ಇವಳನ್ನ ರೇಸ್ ಅಲ್ಲಿ ಎಂಟ್ರಿ ಆಗದೆ ನೋಡ್ಕೋಬೇಕು. ಹಂಗಂತಂತ ಅವ್ರ 3 ಜನ ಪ್ಲಾನ್ ಮಾಡ್ಕೊಂಡು ಹೆನ್ರಿನ ಫಾಲೋ ಮಾಡ್ತಾ ಇರ್ತಾರೆ. ಹೆನ್ರಿ ಅವನು ಎಷ್ಟೋ ದಿನದಿಂದ ಕೂಡ ಹಾಕಿದ ದುಡ್ಡನ್ನ ಹಾಕಿ ಒಂದು ಸ್ಪೋರ್ಟ್ ಶೂ ತಗೋತಾನೆ. ತಗೊಂಡು ಆ ಸ್ಪೋರ್ಟ್ ಶಾಪ್ ಇಂದ ಆಚೆ ಬರುವಾಗ ಆ 3 ಹುಡುಗರಲ್ಲಿ ಒಂದ್ ಹುಡುಗ ಅವನ್ ಕೈಯಲ್ಲಿರುವ ಶೂ ಅನ್ ತಗೊಂಡು ಅಲ್ಲಿಂದ ಓಡ್ಬಿಡ್ತಾನೆ. ಅದನ್ ನೋಡಿದ ಹೆನ್ರಿ ಆ ಹುಡುಗನಿಂದೇ ಓಡ್ತಾನೆ. ಆ ಹುಡುಗ ಓಡಾಡ್ತಾ ಓಡಾಡ್ತಾ ಹೋಗಿ ಬ್ರಿಡ್ಜ್ ಹತ್ರ ಬರ್ತಾನೆ. ಹೆನ್ರಿ ಅವನ್ನ ಹಿಡ್ಕೊಳಕ್ ಹೋಗ್ತಿದ್ದಾಗ ಮಿಕ್ಕಿರೋ ಇಬ್ರು ಸೇರಿ ಹೆನ್ರಿನ ಓಡಿತಿರ್ತಾರೆ. ಹೆನ್ರಿ ಹೆಂಗಾದ್ರೂ ಶೂ ತಗೋಬೇಕು ಅಂತ ಬರ್ತಿದ್ದಾಗ
ಇನ್ನ ಏನ್ ಮಾಡಬೇಕು ಅಂತ ತಿಳಿದೇ ಆ ಹುಡುಗ ಆ ಶೂನ ಬ್ರಿಡ್ಜ್ ಮೇಲೆಂದ ನೀರೊಳಗಡೆ ಹಾಕ್ತಾನೆ. ಅದ ನೋಡಿ ಹೆನ್ರಿ ಒಂದು ನಿಮಿಷನ ಯೋಚನೆ ಮಾಡಿದೆ. ಅವನು ಸಹ ಶೂಸ್ ಗೋಸ್ಕರ ನೀರೊಳಗಡೆ ಜಂಪ್ ಮಾಡ್ತಾನೆ. ಅದ ನೋಡಿ ಅವರ ಮೂರು ಜನ ಶಾಕ್ ಆಗ್ತಾರೆ. ಎಲ್ಲಿ ಹೆನ್ರಿ ಸತ್ತೋಗ್ತಾನೆ ಅಂತ ಅನ್ಕೊಂಡು ಮೂರು ಜನ ಅವನ್ನ ಕಾಪಾಡಕ್ಕೆ ನೀರಲ್ಲಿ ಜಂಪ್ ಮಾಡ್ತಾರೆ. ಹಂಗೆ ಎಷ್ಟೋ ಪ್ರಯತ್ನ ಮಾಡಿದ್ಮೇಲೆ ಹೆನ್ರಿನ ಶೂಸ್ನ ದಡಕ್ ಕರ್ಕೊಂಡು ಬರ್ತಾರೆ. ದಡಕ್ ಕರ್ಕೊಂಡ್ಬಂದಿದ್ದ ಹೆನ್ರಿನ ಅವ್ರ ಮೂರು ಜನ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳಿದ್ರು. ಅದಕ್ಕೆ ಹೆನ್ರಿ ಅವ್ರ ಮೂರು ಜನ ಹತ್ರ ಎಲ್ಲಾ ವಿಷಯ ಹೇಳ್ತಾರೆ. ಅವ್ರಿಗೆ ಕಣ್ಣಲ್ಲಿ ನೀರ್ ಬರುತ್ತೆ. ಅದನ್ ಕೇಳಿ ಹಿಂಗಂತಾರೆ, ಈ ರೇಸಲ್ಲಿ ನಾವ್ ನಾಲ್ಕು ಜನ ಓಡೋಣ, ನಮ್ ನಾಲ್ಕು ಜನದಲ್ಲಿ ಯಾರ್ ಗೆದ್ರು ನಮ್ ತಂಗಿ ಮೈರನ ಕಾಪಾಡನ, ಸರಿನಾ? ಹಂಗಂತ ಕೈ ಜೋಡಿಸ್ತಾರೆ. ಹಂಗೆ ಅವ್ರ ನಾಲ್ಕು ಜನ ರೇಸ್ ಅಲ್ಲಿ ಜಾಯಿನ್ ಆಗ್ತಾರೆ. ಆ ರೇಸ್ ಅಲ್ಲಿ ಗೆದ್ದಿದ್ ಪ್ರೈಸ್ ಮನಿಯಲ್ಲಿ ಮೈರ ಪ್ರಾಣ ಕಾಪಾಡ್ತಾರೆ. ಹಂಗೆ ಈ ಇನ್ಸಿಡೆಂಟ್ ಇಂದ ಮೈರಾಗೆ ಒಬ್ರಲ್ಲ ನಾಲ್ಕು ಕಣ್ಣಂದ್ರೆ ಸಿಕ್ಕಿದ್ರು. ಒಂದೂರಲ್ಲಿ ಆರು ವರ್ಷದ ಅಲೆಕ್ಸ್ ಅನ್ನೋ ಹುಡುಗ ಇದ್ದ. ಒಂದು ಆಕ್ಸಿಡೆಂಟ್ ನಲ್ಲಿ ಅಲೆಕ್ಸ್ ನ ತಂದೆ ತಾಯಿ ಇಬ್ರೂ ತೀರ್ಕೊಂಡ್ರು. ಇದರಿಂದಾಗಿ ಅಲೆಕ್ಸ್ ಅನ್ನ ಆರ್ಫನೇಜ್ ಗೆ ಕಳಿಸಲಾಯಿತು. ಆದ್ರೆ ಅಲೆಕ್ಸ್ ಗೆ ತನ್ನ ತಂದೆ ತಾಯಿಯ ಮೃತ್ಯು ಬಗ್ಗೆ ವಿಶ್ವಾಸನೆ ಬರ್ತಾ ಇರಲಿಲ್ಲ. ಅವರ ಚಿತ್ರವನ್ನ ನೋಡ್ತಾ ನೋಡ್ತಾ ಯಾವತ್ತೂ ಅಳ್ತಾ ಇದ್ದ. ಒಂದ್ಸಲ ಅಲೆಕ್ಸ್ ಅಳ್ತಾ ಇರಬೇಕಾದ್ರೆ ಏಳು ವರ್ಷದ ಜಾನ್ ಅನ್ನೋ ಹುಡುಗ ಅಲೆಕ್ಸ್ ಅನ್ನ ನೋಡಿದ. ಅವನನ್ನ ಕಂಡು ಅವನಿಗೂ ಕಣ್ಣಲ್ಲಿ ನೀರು ತುಂಬಿ ಬಂತು. ಅಲೆಕ್ಸ್ ಆ ಅನಾಥಾಶ್ರಮದಲ್ಲಿ ಯಾರತ್ರನೂ ಮಾತಾಡ್ತಾ ಇರಲಿಲ್ಲ. ಒಂದಿನ ಜಾನ್ ಮತ್ತು ಅವರ ಸ್ನೇಹಿತರು ಹೆನ್ರಿ ಮತ್ತು ಪೀಟರ್ ಮೂರು ಜನ ಸೇರಿಕೊಂಡು ಮಾತಾಡ್ತಾ ಇದ್ರು. ಆಗ ಪೀಟರ್ ಈ ರೀತಿ ಹೇಳ್ತಾನೆ, ಈ ಅಲೆಕ್ಸ್ ಏನು ಯಾರತ್ರನೂ ಮಾತಾಡೋದೇ ಇಲ್ಲ, ಅವನದೇ ಆದ ಲೋಕದಲ್ಲಿ ಇರ್ತಾನೆ ಅಂತ ಹೇಳ್ತಾನೆ. ಹಂಗಲ್ವೋ, ನಮ್ಗೆ ಚಿಕ್ಕವಾಗಿಂದ ಯಾರು ಇಲ್ಲ, ಅದಕ್ಕೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರೆ ಅವನು ಚಿಕ್ಕವಾಗಿಂದ ಅಪ್ಪ ಅಮ್ಮ ಜೊತೆನೆ ಇದ್ದು ಬೆಳೆದಿದ್ದನಲ್ವಾನು, ಅದಕ್ಕೆ ಅವನ್ಗೆ ಅಪ್ಪ ಅಮ್ಮ ಇಲ್ದೆ ಇರೋದಕ್ಕೂ ತುಂಬಾ ಕಷ್ಟ ಆಗ್ತಿದೆ. ಪಾಪ ಅವನಿಗೆ ಮನ್ಸಿ ಎಷ್ಟು ಕಷ್ಟ ಆಗಿರ್ಬೇಕಲ್ವಾ ಅಂತ ಹೇಳ್ತಾನೆ. ಮುಂದಿನ ದಿನ ಅಲೆಕ್ಸ್ ತನ್ನ ತಂದೆ ತಾಯಿಯರ ಫೋಟೋ ಹಿಡ್ಕೊಂಡು ಗಾರ್ಡನ್ ಅಲ್ಲಿ ದುಃಖದಿಂದ ಕುತ್ಕೊಂಡಿರ್ತಾನೆ. ಅದನ್ನ ನೋಡಿ ಜಾನ್ ಅಲೆಕ್ಸ್ ನ ಹತ್ರ ಬಂದು ಈ ರೀತಿ ಹೇಳ್ತಾನೆ, ಏ ಹಾಯ್, ನಾನು ಜಾನ್, ನಿನ್ ಜೊತೆ ನಾನು ಕುತ್ಕೊಳ್ಳೇನೋ ಅಂತ ಕೇಳ್ತಾನೆ. ಅದನ್ನ ಕೇಳಿ ಅಲೆಕ್ಸ್ ನಿಧಾನವಾಗಿ ಈ ರೀತಿ ಹೇಳ್ತಾನೆ ಅಂತ ಹೇಳ್ತಾನೆ. ಜಾನ್ ಅಲೆಕ್ಸ್ ನ ಹತ್ರ ಕುಟ್ಕೊಂಡು ಈ ರೀತಿ ಹೇಳ್ತಾನೆ, ನೋಡು ನೀನು ಎಷ್ಟು ದುಃಖದಲ್ಲಿದ್ಯಾ ಅಂತ ನನಗ್ ಗೊತ್ತು. ನೀನು ಒಬ್ನೇ ಹಿಂಗೆ ಕುತ್ಕೊಂಡೇ ಇದ್ರೆ ಅದ್ ನಿನ್ ತಲೆಯಿಂದ ಹೋಗಲ್ಲ ಕಣೋ. ಒಂದ್ ವೇಳೆ ಇಲ್ಲಿ ನಿನ್ ಕಷ್ಟ ಹೇಳ್ಕೊಳ್ಳೋದಕ್ಕೆ ಯಾರು ಇಲ್ಲ ಅಂತ ನೀನು ಅನ್ಕೋತಿದ್ಯಾ, ಹಂಗ ಒಂದಿನ ಅನ್ಕೋಬೇಡ. ನಿನ್ಗೋಸ್ಕರ ನಾನಿದ್ದೀನಿ, ಯು ಆರ್ ಮೈ ಫ್ರೆಂಡ್, ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಾ ಇದ್ದ. ಇದನ್ನ ಕೇಳಿ ಅಲೆಕ್ಸ್ ಅಳ್ತಾ ಜಾನ್ ಅನ್ನ ಹಗ್ ಮಾಡಿ ಈ ರೀತಿಯಾಗಿ ಹೇಳ್ತಾನೆ, ಐ ರಿಯಲಿ ಮಿಸ್ ಮೈ ಪೇರೆಂಟ್ಸ್ ಜಾನ್, ಅವರಂದ್ರೆ ನಂಗೆ ತುಂಬಾ ಇಷ್ಟ, ಅವ್ರಿಗೆ ನಾನಂದ್ರೆ ತುಂಬಾ ಇಷ್ಟ, ತುಂಬಾ ಅಂದ್ರೆ ತುಂಬಾ. ನಾವು ತುಂಬಾ ಸಂತೋಷವಾಗಿರ್ತಿದ್ವಿ. ಇವತ್ತು ನನ್ನ ಜನ್ಮದಿನ, ಯಾವಾಗ್ಲೂ ಅಪ್ಪ ಅಮ್ಮ ಜೊತೆ ಸೇರ್ಕೊಂಡೆ ನಾನು ಸೆಲೆಬ್ರೇಟ್ ಮಾಡ್ತಿದ್ದೆ. ಆದ್ರೆ ಈಗ ಅವರು ಯಾರು ಇಲ್ಲ, ತುಂಬಾ ದುಃಖ ಆಗ್ತಾ ಇದೆ ನನ್ಗೆ ಅಂತ ಹೇಳ್ತಾ ಅಳ್ತಾ ಇದ್ದ. ಇದನ್ನ ಕೇಳಿ ಜಾನಿಗೆ ತುಂಬಾ ದುಃಖ ಆಗುತ್ತೆ. ತನ್ನ ಸ್ನೇಹಿತರಾದ ಪೀಟರ್ ಮತ್ತು ಹೆನ್ರಿ ಹತ್ರ ಹೋಗಿ ಈ ರೀತಿ ಹೇಳ್ತಾನೆ, ಅಯ್ಯೋ ಪಾಪ ತುಂಬಾ ದುಃಖವಾಗಿರ್ತಾನೆ, ಇವತ್ತು ಬೇರೆ ಅವನ ಜನ್ಮದಿನ, ಅವ್ರ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನು, ಏನಾದ್ರೂ ಮಾಡಿ ನಾವು ಫ್ರೆಂಡ್ಸ್ ಇದೀವಿ, ಅವನ್ಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ತಾನೆ. ಹೆನ್ರಿ ಮತ್ತು ಪೀಟರ್ ಕೂಡ ಅವನ ಮಾತಿಗೆ ಒಪ್ಪಿಗೆಯನ್ನ ತೋರಿಸ್ತಾರೆ. ಇನ್ಮೇಲೆ ಅವನ್ ಜನ್ಮದಲ್ಲಿ ಅವರ ಅಪ್ಪ ಅಮ್ಮನ ಅವನ್ ಮಿಸ್ ಮಾಡ್ಲೇಬಾರ್ದು, ನಾವ್ ಅವನ್ ನೋಡ್ಕೋಬೇಕು. ಆಯ್ತು, ಹಾಗಾದ್ರೆ ನನ್ಗೊಂದ್ ಡೌಟ್ ಇದೆ, ಜನ್ಮದಿನ ಅಂದ್ರೆ ಕೇಕ್ ಇರ್ಬೇಕು, ಆದ್ರೆ ಆ ಕೇಕ್ ತಗೊಳಕ್ಕೆ ನಮ್ಮ ಹತ್ರ ದುಡ್ಡೇ ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಜಾನ್ ಈ ರೀತಿ ಹೇಳ್ತಾನೆ, ನಾವು ಮೂರು ಜನ ಸ್ವಲ್ಪ ದುಡ್ಡು ಸೇವ್ ಮಾಡಿಟ್ಟಿರ್ತೀವಲ್ವಾ, ಅದ್ರಲ್ಲಿ ತರಣ ಅಂತ ಹೇಳಿ ಅವರು ತುಂಬಾ ಸಮಯದಿಂದ ಜೋಡಿಸಿದ್ದಂತ ಹಣವನ್ನ ಒಟ್ಟು ಮಾಡ್ತಾರೆ. ಆದ್ರೆ ಅದು ತುಂಬಾ ಕಡಿಮೆ ಆಗಿರುತ್ತೆ. ಅದನ್ನ ನೋಡಿ ಪೀಟರ್ ಈ ರೀತಿ ಹೇಳ್ತಾನೆ, ಏನೋ ಇದು, ಈ ದುಡ್ಡಿಗೆ ಕೇಕ್ ಅಲ್ಲನೋ ಕೇಕ್ ಪೀಸ್ ಸಹ ಬರಲ್ಲ, ಈಗೇನು ಮಾಡುದು, ನನ್ನ ಫೇವರೇಟ್ ಕ್ರಿಕೆಟ್ ಬ್ಯಾಟ್ ಮಾರ್ತೀನಿ. ಅದನ್ನ ಕೇಳಿ ಇಬ್ರು ಶಾಕ್ ಆಗಿಬಿಡ್ತಾರೆ. ಹೆನ್ರಿ ಈ ರೀತಿ ಹೇಳ್ತಾನೆ, ಲೋ ಅದ್ ನಿನ್ ಫೇವರೇಟ್ ಕ್ರಿಕೆಟ್ ಬ್ಯಾಟ್ ಅಲ್ವೋ, ಅದನ್ ಮಾರ್ತೀನಿ ಅಂತ ಹೇಳ್ತಿದ್ಯಾ,
ಲೋ ಆ ಬ್ಯಾಟ್ ತಗೊಳಕ್ಕೆ ಎಷ್ಟು ದಿನದಿಂದ ಒಂದೊಂದು ರೂಪಾಯಿ ಕೂಡಾಕಿ ನೀನ್ ತಗೊಂಡಿದ್ಯಾ? ಅದನ್ ಮಾರ್ತೀನಿ ಅಂತೀಯಲ್ವೋ? ಅವನಿಗಿಂತ ನನ್ ಬ್ಯಾಟ್ ಏನ್ ಹೆಚ್ಚಲ್ವೋ? ಅರೆ, ನಮ್ಮನ್ ಬಿಟ್ರೆ ಅವನ್ಗೆ ಬೇರೆ ಯಾರೋ ಇದಾರೆ. ಅವನ್ಗೆ ನಾವ್ ಮಾಡಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ರೊನಾಲ್ಡೋ ಸೈನ್ ಮಾಡಿ ಕೊಟ್ಟಿದಾರಲ್ವಾ, ಆ ಟೀ ಶರ್ಟ್ ಮಾರ್ತೀನಿ. ನಾನು ನಮ್ಮ ಅಜ್ಜಿ ಕೊಟ್ಟಿದ ವಾಚ್ ಮಾರ್ಬಿಡ್ತೀನಿ. ಏ, ಅದ್ ನಿಮ್ ಅಜ್ಜಿ ಕೊಟ್ಟಿದ್ದಲ್ವೋ? ಆದ್ರೆ ಇವಾಗ ಅಜ್ಜಿ ಇಲ್ಲ ಅಲ್ವಾ, ನನ್ ಜೊತೆ ಇರೋದು ನೀವು ಮತ್ತೆ ಅವನು ಅಷ್ಟೇ ಅಲ್ವಾ ಅಂತ ಹೇಳಿ ಅವರೆಲ್ಲರನ್ನ ತಪ್ಪಿಕೊಳ್ತಾನೆ. ಈ ರೀತಿ ಅವರೆಲ್ಲರೂ ತಮ್ಮ ಇಷ್ಟದ ವಸ್ತುಗಳನ್ನ ಮಾರಾಟ ಮಾಡಿ ಅಲೆಕ್ಸ್ಗೋಸ್ಕರ ಬರ್ಡೇ ಕೇಕ್ ತಗೊಂಡು ಬರ್ತಾರೆ. ಅಲೆಕ್ಸ್ ಇಂದ ಕೇಕ್ ಅನ್ನ ಕಟ್ ಮಾಡಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಫಾದರ್ ಬರ್ತಾರೆ. ನಮ್ಗೆ ಕೇಕ್ ತಿನ್ಸಲ್ವಾ ಅಲೆಕ್ಸ್ ಅಂತ ಕೇಳ್ತಾನೆ. ಇದನ್ನ ಕೇಳಿ ಅಲೆಕ್ಸ್ ಫಾದರ್ಗೆ ಕೇಕ್ ತಿನ್ನಿಸ್ತಾನೆ. ಫಾದರ್ ಕೇಕ್ ತಿಂದು ಹೀಗೆ ಹೇಳ್ತಾರೆ, ಕೇಕ್ ಚೆನ್ನಾಗಿದೆ, ಯಾರ್ ತಂದದ್ದು? ನಿನ್ನ ಸ್ನೇಹಿತರ? ಹೌದು ಸರ್, ಅವರು ನನ್ ಬರ್ಡೇ ತಿಳ್ಕೊಂಡು ನನ್ಗೆ ಕೇಕ್ ತಂದಿದ್ದಾರೆ. ಈ ತರ ಫ್ರೆಂಡ್ಸ್ ಸಿಗೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿರ್ಬೇಕು ಸರ್. ನೀನ್ ಎಷ್ಟು ಲಕ್ಕಿ ಅಂತ ನಿನ್ ಗೊತ್ತಿಲ್ಲ. ಅವ್ರು ನಿನ್ನನ್ನು ಸಂತೋಷಗೊಳಿಸಿಕೋಸ್ಕರ ನಿನ್ನ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಬಯಸಿದ್ರು. ಬರ್ಡೇಯಲ್ಲಿ ಕೇಕ್ ಇರಬೇಕಾಗತ್ತೆ, ಆದ್ರೆ ಅದನ್ನ ಖರೀದಿಸಿದಕ್ಕೋಸ್ಕರ ಅವರ ಹತ್ರ ಹಣ ಇರ್ಲಿಲ್ಲ. ಆಗ ಅವರು ಏನ್ ಮಾಡಿದ್ರು ಗೊತ್ತಾ ಅಲೆಕ್ಸ್? ಜಾನ್ ತನ್ನ ಇಷ್ಟದ ಬ್ಯಾಟ್ ಅನ್ನ, ಆ ಬ್ಯಾಟ್ ಅದಕ್ಕೋಸ್ಕರ ಅವನು ಎಷ್ಟೋ ದಿನ ಊಟ ಮಾಡಿರ್ಲಿಲ್ಲ, ಒಂದೊಂದು ರೂಪಾಯನ್ನ ಜೋಡಿಸಿ ಖರೀದಿಸಿದ್ದ. ಅದನ್ನ ಮಾರಿಬಿಟ್ಟ. ಇನ್ನು ಪೀಟರ್ ರೊನಾಲ್ಡನ ದೊಡ್ಡ ಫ್ಯಾನ್, ಆನ್ ಸೈನ್ ಮಾಡಿದಂತ ಟೀ ಶರ್ಟ್ ಅನ್ನ ಮಾರಿಬಿಟ್ಟ ಕೇವಲ ನಿನ್ನ ಖುಷಿಗೋಸ್ಕರ. ಅಂತ ಸ್ನೇಹಿತರಿಗೆ ನೀನ್ ಕೂಡ ಏನಾದರೂ ಕೊಡ್ಲೇಬೇಕಲ್ಲ. ತೆಗೋ, ಅವರು ನಿನ್ಗೋಸ್ಕರ ಮಾಡಿದ ತ್ಯಾಗವನ್ನ, ಆ ಐಟಮ್ಗಳನ್ನ ಅವ್ರಿಗೆ ಗಿಫ್ಟ್ ರೀತಿಯಲ್ಲಿ ನೀಡು ಅಂತ ಹೇಳ್ತಾರೆ. ಇದನ್ನ ಕೇಳಿ ಅವರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಅದನ್ನ ನೋಡಿ ಫಾದರ್ ಹೀಗೆ ಹೇಳ್ತಾರೆ, ಯಾಕೆ ಅಷ್ಟು ಆಶ್ಚರ್ಯದಿಂದ ಯಾಕೆ ನೋಡ್ತಾ ಇದ್ದೀರಾ? ಇದೆಲ್ಲ ನನ್ಗೆ ಹೇಗೆ ಗೊತ್ತಾಯ್ತು ಅಂತಾನ? ನಾನ್ ನಿಮ್ಮ ಮಾತುಗಳನ್ನ ಕೇಳಿಸ್ಕೊಂಡಿದ್ದೆ. ನಿಮ್ಮ ಗೆಳೆತನಲ್ಲಿ ನಂಗೆ ನಿಷ್ಠೆ ಕಂಡು ಬಂತು. ಅದಕ್ಕೋಸ್ಕರ ನೀವು ಜೋಡಿಸಿದಂತಹ ಐಟಮ್ ಅನ್ನ ನಾನು ಇನ್ನೊಂದ್ಸಲ ತೆಗೆದುಕೊಂಡು ಬಂದೆ ಅಂತ ಫಾದರ್ ಹೇಳ್ತಾರೆ. ಇದನ್ನ ಕೇಳಿ ಅಲೆಕ್ಸ್ ಅವ್ರ ಮೂರು ಜನದ ತ್ಯಾಗವನ್ನ ನೋಡ್ಕೊಂಡು ತುಂಬಾ ಖುಷಿ ಆಗ್ತಾನೆ. ಅವ್ರ ಮೂರು ಜನರನ್ನ ತಪ್ಪಿಕೊಂಡು ಅಳ್ತಾನೆ. ಅಳ್ತಾ ಹೇಳ್ತಾನೆ, ಐ ಲವ್ ಯು ಗೈಸ್, ಐ ಲವ್ ಯು ಸೋ ಮಚ್. ಅಳ್ತಾ ಅಲೆಕ್ಸ್ ಈ ರೀತಿ ತನ್ನ ಲೈಫ್ ನಲ್ಲಿ ಯಾವತ್ತೂ ತನ್ನ ಪೇರೆಂಟ್ಸ್ ಅನ್ನ ಮಿಸ್ ಮಾಡ್ಕೊಳ್ಳಲ್ಲ.